ಹನ್ನೊಂದನೇ ವಿಧಾನಸಭಾ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಜನರಲ್ ಕ್ಷೇತ್ರ ಆದರೂ ಎಸ್ ಟಿ ಮೇಸ್ಲು ಕ್ಷೇತ್ರಕ್ಕೆ ಹೋಗಿದ್ರೆ ರಾಜಣ್ಣ ಅವರೇ ಜನರಲ್ ನಾನು ಫೈಟ್ ಮಾಡ್ತೀನಿ ರಾಜಣ್ಣ ಮಧುಗಿರಿ ರಾಜಣ್ಣ ಈ ಮಧುಗಿರಿ ಕ್ಷೇತ್ರದಲ್ಲಿ ಎಂಟ್ರಲ್ಲಿ ಗೌರಿಶಂಕರ್ ಶಂಕರ್ ಗೆದ್ದಿದ್ರು ಜೆಡಿಎಸ್ ಆಪರೇಷನ್ ಕಂಬಲಕ್ಕೆ ಒಳಗಾಗಿ ಬಿಜೆಪಿಗೆ ಬಲಿಯಾಗಿದ್ರು ಅನಿತಾ ಕುಮಾರ್ ಸ್ವಾಮಿ ಗೆದ್ದಾವತ್ತಲ್ಲಿ ಆಮೇಲೆ ಹತ್ರ ಕಡೆ ಅಲ್ಲಿ ಬಿಟ್ಬಿಟ್ಟವ್ರು ಇತ್ತ ಕಡೆ ಚರ್ಪಟೇಶ್ವರ ಆಪೋಸಿಟ್ ಸೂತ್ರ ವಿಚಾರ ಈ ಗಾಮಗ್ರ ಗೆದ್ದವ್ರೆ ಇಲ್ಲಿ ರಾಜಣ್ಣ ಆಮೇಲೆ ನೆಲೆ ಕಂಡುಕೊಂಡು ರಾಜಣ್ಣ ವರ್ಸಸ್ ವೀರಭದ್ರಯ್ಯ ವೀರಭದ್ರಯ್ಯ ಸೋತಿದ್ರು ಎರಡು ಚುನಾವಣೆಗಳನ್ನ ಒಂದು ಚುನಾವಣೆ ಸೋತಿರೂರಲ್ಲಿ ಅಲ್ಲಿ ಗೆದ್ರು ರಾಜಣ್ಣ ಅವ್ರನ್ನ ಸೋಲ್ಸಿ ವೀರಭದ್ರಯ್ಯ ಗೆದ್ದಿದ್ರು ವೀರಭದ್ರಯ್ಯ ಮೊನ್ನೆ ನಿಲ್ಲಲ್ಲ ನಿಲ್ತೀನಿ ಅಂತ ಗೊಂದಲ ಸೃಷ್ಟಿಯಾಗಿತ್ತು ಬಿಕಾಸ್ ಆಫ್ ಎಲ್ ಸಿ ನಾಗರಾಜ್ ಅಧಿಕಾರಿ ಬರ್ತಾರೆ ಅಂತ ಈಗ ಅವ್ರೇನು ಸದ್ದಿಲ್ಲ ಅಲ್ಲಿ ಸೌಂಡ್ ಅನೌನ್ಸ್ ಮಾಡಿದ್ದಾರೆ ವೀರಭದ್ರಯ್ಯ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಜೆಡಿಎಸ್ ಇಂದ ಹಾಲಿ ಶಾಸಕ ವೀರಭದ್ರಯ್ಯ ಕಾಂಗ್ರೆಸ್ ಇಂದ ಕೆ ಎನ್ ರಾಜಣ್ಣ ಹಾಗೆ ಬಿಜೆಪಿಯಿಂದ ಯುವ ಮೋರ್ಚಾ ಚಿತ್ರದುರ್ಗ ಮಾಜಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷಿ ಮತ್ತೆ ಕೆ ಆರ್ ಎಸ್ ಪಾರ್ಟಿ ನಿಲ್ತಾರೆ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಬಟ್ ಒಕ್ಲಿಗ ಸಮುದಾಯಕ್ಕೆ ಸೇರಿದಂತ ಹನ್ಮಂತೈ ಗೌಡ ಕಂಟೆಸ್ಟ್ ಮಾಡ್ತಿರೋದು ಜೆಡಿಎಸ್ ಓಟ್ ಅನ್ನು ಕೇಳುತ್ತೆ ಯಂಗ್ಸ್ಟರ್ ಬೇರೆ ಹನುಮಂತೈ ಗೌಡ ಸ್ವಲ್ಪ ಅವು ಇವಾಗ ಕಾರ್ಯಕ್ರಮ ಮಾಡ್ಕೊಂಡು ಸ್ವಲ್ಪ ಹೊಸ ರೀತಿಯ ಪಾಲಿಟಿಕ್ಸ್ ಮದುವೆ ಮಾಡಿದ್ರೆ ಆಮೇಲೆ ಹುಡುಗರಿಗೆ ಹೆಂಗೆ ಅಂತಂದ್ರೆ ಇವಾಗ ಮುಖ ನೋಡ ಬೇಜಾರಾಗಬೇಡ ಹನುಮಂತೈ ಗೌಡ ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ಒಳ್ಳೆ ಓಟ್ ತಗೋಬಹುದು ಗೆಲ್ಬಹುದು ಅಂತ ಏನಿಲ್ಲ ತಗೋಬಹುದು ಬಟ್ ಸದ್ಯದ ಟ್ರೆಂಡ್ ಕೆ ಎನ್ ರಾಜನ ಪರವಾಗಿದೆ ಮಧುಗಿರಿಯಲ್ಲಿ ಕೆ ಎನ್ ಶಿರಾದಲ್ಲಿನ ಟಿಕೆಟ್ ಮಧುಗಿರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಶಿರಾದಲ್ಲಿ ಜಯಚಂದ್ರ ಜೆಡಿಎಸ್ ಕ್ಯಾಂಡಿಡೇಟ್ ಆದ್ರೆ ಇಲ್ಲಿ ಜೆಡಿಎಸ್ ಪ್ಲಸ್ ಆಗುತ್ತೆ ಮಧುಗಿರಿಯಲ್ಲಿ ಮಧುಗಿರಿಯಲ್ಲಿ ಜೆಡಿಎಸ್ ಪ್ಲಸ್ ಸತೀಶ್ಗೆ ಅಲ್ಲಿ ಟಿಕೆಟ್ ಸಿಗದಿದ್ರೆ ಗೊಲ್ರಿಲ್ ಉಲ್ಟಾ ಓಡಿಬಹುದು ಹ್ಮ್ ಕಾಡುಗೊಲ್ ಕೂಡ ಒಳ್ಳೆ ಓಟ್ ಇದೆ ಮಧುಗಿರಿ ಓಟಿದೆ ಸತೀಶ್ ಕೋಡ್ ಇದೊಂಥರ ಈ ವಿಚಿತ್ರ ಇಂಪ್ಯಾಕ್ಟ್ ಸದ್ಯಕ್ಕೆ ಮಧುಗಿರಿಯಲ್ಲಿ ರಾಜಣ್ಣ ಸದ್ಯಕ್ಕೆ ಮುನ್ನಡೆ ಜನವರಿಗೆ ಏನೋ ಗೊತ್ತಿಲ್ಲ ಫೆಬ್ರವರಿ ಏನೋ ಗೊತ್ತಿಲ್ಲ ಮಾರ್ಚ್ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಮಧುಗಿರಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಡಿಸೆಂಬರ್ ನಲ್ಲಿ ನಾಲ್ಕರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸಾಕಷ್ಟು ಡಿಫ್ರೆನ್ಸ್ ಇದೆಯಲ್ಲ ನವೆಂಬರ್ ಮತ್ತೆ ಡಿಸೆಂಬರ್ ಡಿಸೆಂಬರ್ಗೆ ನವೆಂಬರ್ ಅಲ್ಲಿ ಐದು ಬಿಜೆಪಿ ಇತ್ತು ಈಗ ಡಿಸೆಂಬರ್ ನಾಲ್ಕು ಬಿಜೆಪಿ ಕಾಂಗ್ರೆಸ್ ಮೂರ್ ಇತ್ತು ಎರಡು ಜೆಡಿಎಸ್ ಮೂರ್ ಇತ್ತು ಐದು ಐದು ಹೋಗಿದೆ ಎರಡು ಎರಡು ನಂಬರ್ ಜಾಸ್ತಿ ಆಗಿದೆ ಜೆಡಿಎಸ್ ಅವ್ರಿಗೆ ಬಿಕಾಸ್ ಪಂಚರತ್ನ ತುಮಕೂರಲ್ಲಿ ಹನ್ನೊಂದರಲ್ಲಿ ತಿಪ್ಟೂರು ಮತ್ತೆ ಶಿರಾ ಬೆಟ್ಟಿ ನೆಲ ಅನೌನ್ಸ್ ಮಾಡಿದ್ದಾರೆ ಒಂಬತ್ತು ಕ್ಷೇತ್ರ ಸೊ ಆ ದಿಸಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇದಾರೆ ಇಸ್ ಗೋಯಿಂಗ್ ಗುಡ್ ಜೆಡಿಎಸ್ ಗೆ ಬಿಗ್ ಗೈನ್ ಅನ್ನಬಹುದು ನಾಲ್ಕು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಐದರಲ್ಲಿ ಜೆಡಿಎಸ್ ನಮ್ಮ ಕರ್ನಾಟಕ ಟಿವಿ ಮೆಗಾ ಸರ್ವೆ ಡಿಸೆಂಬರ್ ಪ್ರಕಾರ ಈ ಒಂದು ಮುನ್ನಡೆ ಫಲಿತಾಂಶ ಅಲ್ಲ ಮುಂದೆ ಹದಿನೈದು ದಿನಕ್ಕೊಮ್ಮೆ ಗಾಳಿ ಚೇಂಜ್ ಆಗ್ತಾ ಪಂಚರತ್ನ ಬಂದೋಗೈತೆ ಕಾಂಗ್ರೆಸ್ ಅವ್ರದ್ದು ಇನ್ನೊಂದ್ ರತ್ನ ಬರ್ಬೋದು ಅಲ್ಲಿ ಬಿಜೆಪಿ ರತ್ನ ಬರ್ಬೋದು ಅಲ್ಲಿ ಕುಣಿಗಲಲ್ಲಿ ಮುದನ್ಮೇಗೌಡರು ಕ್ಲಾರಿಟಿ ಕೊಟ್ರೆ ಅಲ್ಲಿ ಕುಣಿಗಲ್ ಒಂದ್ ಬಿಜೆಪಿ ಪ್ಲಸ್ ಬರಬಹುದು ಇದಾಗಿ ಸೊಗಡು ಶಿವಣ್ಣ ಮತ್ತೆ ಜ್ಯೋತಿ ಗಣೇಶ್ ಶುಕ್ಲಾಟ್ ಮಾಡೋದು ತುಮಕೂರು ಮತ್ತೆ ಬಿಜೆಪಿ ರೈಸ್ ಇದಾಗಬಹುದು ಶಿರಾದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂದಾಗ ಅಲ್ಲಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ತುಮಕೂರು ಹನ್ನೊಂದು ಕ್ಷೇತ್ರದಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರದ ಫಲಿತಾಂಶ ಚೇಂಜ್ ಆಗೈತೆ ಗೆಲ್ತಾರೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನೋಡಿ ಎಲ್ಲ ಚೇಂಜ್ ಆಗ್ಬಿಡ್ತಾರೆ ಎಲ್ಲ ಎರಡ್ ಸಾವಿರದ ನಾಲ್ಕರಿಂದ ಗುಬ್ಬಿಲ್ ವಾಸುನೆ ಇದೊಂಥರ ವಿಚಿತ್ರ ಜಿಲ್ಲೆ ಇದು ಗುಬ್ಬಿ ಹೊರತುಪಡಿಸಿ ಹತ್ತು ಕ್ಷೇತ್ರದಲ್ಲಿ ಫಲಿತಾಂಶ ಜನ ಎಸ್ ಇದಿಷ್ಟೋ ತುಮಕೂರು ಕ್ಷೇತ್ರದ ನಮ್ಮ ಕರ್ನಾಟಕ ಕಡಿಮೆ ಮೆಗಾ ಸರ್ವೆ ಆಗಿತ್ತು ನಾಲ್ಕರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಐದರಲ್ಲಿ ಜೆಡಿಎಸ್ ಮುನ್ನಡಿನ ಕಾಯ್ಕೊಂಡಿದೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ